ನೋಡಪ್ಪ ಬಹಳ ಸಂತೋಷ. ಅವರು ಎನ್ ಡಿ ಎ ಪಾರ್ಟ್ನರ್, ನಮಗೂ ಎನ್ ಡಿ ಎಗೂ ಸಂಬಂಧ ಇಲ್ಲ. ಅದು ಫಸ್ಟ್ ಫಸ್ಟ್ ಎನ್ ಡಿ ಎಯಿಂದ ಈಚೆಗೆ ಬಂದು ಯಾರು ಮಾತಾಡಿದ್ರೆ ಮಾತಾಡಲಿ. ಸದ್ಯಕ್ಕೆ ನಮಗೆ 136 ಸೀಟ್ ಇದೆ. ಈ ರಾಜ್ಯದ ಜನತೆ ಕೊಟ್ಟಿರುವಂತಹ ಆಶೀರ್ವಾದನೇ ಸಾಕು ನಮಗೆ. ಅರ್ಥ ಆಯ್ತಾ? ಒಳ್ಳೆ ಅಪೋಸಿಷನ್ ಲೀಡರ್ ಆಗಿ, ಅಪೋಸಿಷನ್ ಪಾರ್ಟಿಯಾಗಿ ಸರ್ಕಾರನ ತಿದ್ದುವಂತ ಕೆಲಸ ಮಾಡಲಿ. ಟೀಕೆ ಎಲ್ಲ ಮಾಡೋದು ತಿದ್ದಬೇಕು. ಅವರ ಅನುಭವನ, ಅವ್ರು ಇರೋಂಥ ಅಪಾರದ ಅನುಭವ, ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದ್ಸತಿ, ಬಿಜೆಪಿ ಸರ್ಕಾರ ಒಂದ್ಸತಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದೆ, ಅವ್ರ ತಂದೆಗೆ ಪ್ರಧಾನಮಂತ್ರಿ ಮಾಡಿದೆ. ಅವ್ರಿಗಿರುವಂತ ಅನುಭವನ ನಮಗೆ ಮಾರ್ಗದರ್ಶನ ಕೊಡಲಿ. ಏನು ತೊಂದರೆ ಏನಿಲ್ಲ, ಅದಕ್ಕೇನಿಲ್ಲ. ಈಗ ಸದ್ಯಕ್ಕೆ ಅವರು ಎನ್ ಡಿ ಎ ಪಾರ್ಟ್ನರು, ಈಗ ಸದ್ಯಕ್ಕೆ ಬೇಡ. ಮಾಡೋ ಕಾಲದಲ್ಲೇ ಮಾಡೋಕ್ಕಾಗಲಿಲ್ಲ, ಈಗೇನು ಮಾಡೋಕ್ಕಾಗ್ತದೆ? ನಮ್ಮ ಜನ ಆಶೀರ್ವಾದ ಕೊಟ್ಟಿದ್ದಾರೆ, ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅವ್ರಿಗೆ ನಮಸ್ಕಾರ. ನೋಡಪ್ಪ ಬಹಳ ಸಂತೋಷ. ಅವರು ಎನ್ ಡಿ ಎ ಪಾರ್ಟ್ನರು, ನಮಗೂ ಎನ್ ಡಿ ಎಗೂ ಸಂಬಂಧ ಇಲ್ಲ. ಅದು ಫಸ್ಟ್ ಫಸ್ಟ್ ಎನ್ ಡಿ ಎಯಿಂದ ಈಚೆಗೆ ಬಂದು ಯಾರು ಮಾತಾಡಿದ್ರೆ ಮಾತಾಡಲಿ. ಸದ್ಯಕ್ಕೆ ನಮಗೆ 136 ಸೀಟ್ ಇದೆ. ಈ ರಾಜ್ಯದ ಜನತೆ ಕೊಟ್ಟಿರುವಂತಹ ಆಶೀರ್ವಾದನೇ ಸಾಕು ನಮಗೆ. ಅರ್ಥ ಆಯ್ತಾ? ಒಳ್ಳೆ ಅಪೋಸಿಷನ್ ಲೀಡರ್ ಆಗಿ, ಅಪೋಸಿಷನ್ ಪಾರ್ಟಿಯಾಗಿ ಸರ್ಕಾರನ ತಿದ್ದುವಂತ ಕೆಲಸ ಮಾಡಲಿ. ಟೀಕೆ ಎಲ್ಲ ಮಾಡೋದು ತಿದ್ದಬೇಕು. ಅವರ ಅನುಭವನ, ಅವ್ರು ಇರೋಂಥ ಅಪಾರದ ಅನುಭವ, ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದ್ಸತಿ, ಬಿಜೆಪಿ ಸರ್ಕಾರ ಒಂದ್ಸತಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದೆ, ಅವ್ರ ತಂದೆಗೆ ಪ್ರಧಾನಮಂತ್ರಿ ಮಾಡಿದೆ. ಅವ್ರಿಗಿರುವಂತಹ ಅನುಭವನ ನಮಗೆ ಮಾರ್ಗದರ್ಶನ ಕೊಡಲಿ. ಏನು ತೊಂದರೆ ಏನಿಲ್ಲ, ಅದಕ್ಕೇನಿಲ್ಲ. ಈಗ ಸದ್ಯಕ್ಕೆ ಅವರು ಎನ್ ಡಿ ಎ ಪಾರ್ಟ್ನರು, ಈಗ ಸದ್ಯಕ್ಕೆ ಬೇಡ. ಮಾಡೋ ಕಾಲದಲ್ಲೇ ಮಾಡೋಕ್ಕಾಗಲಿಲ್ಲ, ಈಗೇನು ಮಾಡೋಕ್ಕಾಗ್ತದೆ? ನಮ್ಮ ಜನ ಆಶೀರ್ವಾದ ಕೊಟ್ಟಿದ್ದಾರೆ, ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅವ್ರಿಗೆ ನಮಸ್ಕಾರ. ನೋಡಪ್ಪ ಬಹಳ ಸಂತೋಷ. ಅವರು ಎನ್ ಡಿ ಎ ಪಾರ್ಟ್ನರು, ನಮಗೂ ಎನ್ ಡಿ ಎಗೂ ಸಂಬಂಧ ಇಲ್ಲ. ಅದು ಫಸ್ಟ್ ಫಸ್ಟ್ ಎನ್ ಡಿ ಎಯಿಂದ ಈಚೆಗೆ ಬಂದು ಯಾರು ಮಾತಾಡಿದ್ರೆ ಮಾತಾಡಲಿ. ಸದ್ಯಕ್ಕೆ ನಮಗೆ 136 ಸೀಟ್ ಇದೆ. ಈ ರಾಜ್ಯದ ಜನತೆ ಕೊಟ್ಟಿರುವಂತಹ ಆಶೀರ್ವಾದನೇ ಸಾಕು ನಮಗೆ. ಅರ್ಥ ಆಯ್ತಾ? ಒಳ್ಳೆ ಅಪೋಸಿಷನ್ ಲೀಡರ್ ಆಗಿ, ಅಪೋಸಿಷನ್ ಪಾರ್ಟಿಯಾಗಿ ಸರ್ಕಾರನ ತಿದ್ದುವಂತ ಕೆಲಸ ಮಾಡಲಿ. ಟೀಕೆ ಎಲ್ಲ ಮಾಡೋದು ತಿದ್ದಬೇಕು. ಅವರ ಅನುಭವನ, ಅವ್ರು ಇರೋಂಥ ಅಪಾರದ ಅನುಭವ, ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದ್ಸತಿ, ಬಿಜೆಪಿ ಸರ್ಕಾರ ಒಂದ್ಸತಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದೆ, ಅವ್ರ ತಂದೆಗೆ ಪ್ರಧಾನಮಂತ್ರಿ ಮಾಡಿದೆ. ಅವ್ರಿಗಿರುವಂತಹ ಅನುಭವನ ನಮಗೆ ಮಾರ್ಗದರ್ಶನ ಕೊಡಲಿ. ಏನು ತೊಂದರೆ ಏನಿಲ್ಲ, ಅದಕ್ಕೇನಿಲ್ಲ. ಈಗ ಸದ್ಯಕ್ಕೆ ಅವರು ಎನ್ ಡಿ ಎ ಪಾರ್ಟ್ನರು, ಈಗ ಸದ್ಯಕ್ಕೆ ಬೇಡ. ಮಾಡೋ ಕಾಲದಲ್ಲೇ ಮಾಡೋಕ್ಕಾಗಲಿಲ್ಲ, ಈಗೇನು ಮಾಡೋಕ್ಕಾಗ್ತದೆ? ನಮ್ಮ ಜನ ಆಶೀರ್ವಾದ ಕೊಟ್ಟಿದ್ದಾರೆ, ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅವ್ರಿಗೆ ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.